ಇವರು ಏನು ಹೇಳಿದ್ದಾರೆ ಗೊತ್ತಿದೆ ಅಲ್ಲ, ರಾಜ್ಯಕ್ಕಲ್ಲ ರಾಷ್ಟ್ರಕ್ಕೆ ಅವಮಾನ ಮಾಡಿದಂಥ ವ್ಯಕ್ತಿ ಈತ. ಭಾಳ ದೊಡ್ಡ ಹೀರೋ ಆಗೋಕ್ಕೆ ಓಡೋಡು ಹೋದ್ರಲ್ಲ ಅಪ್ಪ, ಅಲ್ಲಿ ಬೆಂಗಳೂರು ಸೌತ್ನಲ್ಲಿ ನಮ್ಮ ಕರೋನಾ ಬೆಡ್ಸ್ ಬ್ಲಾಕಿಂಗ್ ಬರೀ ಮುಸಲ್ಮಾನರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನೆನಪಿದೆಯಾ ಎಲ್ಲರಿಗೂ? ಕರೋನಾ ಬೆಡ್ ಬ್ಲಾಕಿಂಗ್ ಸ್ಕ್ಯಾಮ್ ತೆಗಿಯಕ್ಕೆ ಹೋಗ್ಬಿಟ್ಟು ಪಾಪ ಬಿ ಜೆ ಪಿಯವರಿಗೆ ಸಿಕ್ಕಾಕ್ಸ್ಬಿಟ್ಟ ಸರ್. ಅದೆಲ್ಲ ಬಂದಿದೆ ತನಿಖೆನಲ್ಲಿ ಹೊರಗಡೆ. ಗುರು ರಾಘವೇಂದ್ರ ಬ್ಯಾಂಕನ್ನು ಅಲ್ಲಿ ಯಾರು ಹೂಡಿಕೆದಾರರಿದ್ದಾರೆ ಅವರಿಗೆಲ್ಲ ನಾವು ಸಂರಕ್ಷಣೆ ಮಾಡ್ತೀನಿ ಎಂದು ಎರಡು ಸರಿ ಎಂ ಪಿ ಆಗಿಬಿಟ್ರು. ಇನ್ನೂ ಕೂಡ ಸಿ ಯಾವುದು ಸಿ ಬಿ ಐಗೆ ನೀವು ಕೊಡಿ ಕೊಡಿ ಅಂತ ಇದ್ರಲ್ಲ, ಸಿ ಬಿ ಐ ಅವ್ರ ಹತ್ರ ಇರಬೇಕಲ್ಲ ಸರಿ ಪ್ರಕರಣ. ಎಷ್ಟು ವರ್ಷ ಆಯಿತು ಸಿ ಬಿ ಐ ಕೊಟ್ಟು? ಎಕ್ಸೈಸ್ ವಿಚಾರ ಸಿ ಬಿ ಐ ಕೊಡಿ, ರೈತರ ವಿಚಾರ ಸಿ ಬಿ ಐ ಕೊಡಿ, ಆರ್ ಡಿ ಪಿ ಆರ್ ವಿಚಾರ ಸಿ ಬಿ ಐ ಕೊಡಿ, ಕೊಟ್ಟಿದ್ದೀವಲ್ಲ ಸ್ವಾಮಿ, ಕೊಟ್ಟಿರೋದ್ರ ಏನು ಮಾಡಿದ್ದೀರಾ? ಅದ್ರ ಬಗ್ಗೆ ಇವ್ರ ಬಗ್ಗೆ ಏನು ಅದ್ರ ಬಗ್ಗೆ ಏನಿದೆ? ಈ ಅವಿವೇಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ್ರೋಹಿ ಅಂದಿದ್ದು ನೆನಪಿದೆಯಾ? ದಿಸ್ ಇಸ್ ದ ಲೆವೆಲ್ ಆಫ್ ಇಂಟೆಲೆಕ್ಟ್ ಹೀ ಹ್ಯಾಸ್. ಉದ್ರಿ ಭಾಷಣ ಮಾಡೋದು ಚೆನ್ನಾಗಿ ಮಾಡ್ತಾರೆ, ಪ್ರಚೋದನೆ ಭಾಷಣ ಚೆನ್ನಾಗಿ ಮಾಡ್ತಾರೆ ಅಂದ ತಕ್ಷಣ ಇದು ಇಲ್ಲ ಬುದ್ಧಿ ಬರುತ್ತೆ ಅಂತಲ್ಲ. ಈ ಮಿಸ್ಇನ್ಫಾರ್ಮೇಷನ್ನು, ಫೇಕ್ ನ್ಯೂಸು ಇವೇ ಇವ್ರದ್ದು ಹರಿಕತೆ. ಇವತ್ತು ಇದೆಲ್ಲ ನಾವಲ್ಲ, ಇದೆಲ್ಲ ವಿತ್ ಡಾಕ್ಯುಮೆಂಟ್ಸ್ ಇದೆ ಅಲ್ವಾ? ಇದ್ರ ಬಗ್ಗೆ ಏನು ಹೇಳ್ತಾರೆ? ಅಂಬೇಡ್ಕರ್ ಅವರಿಗೆ ಈತ ದೇಶದ್ರೋಹಿ ಅಂತ ಹೇಳಿದ್ರ ಇಲ್ಲ ಹೇಳಿ? ಯಾವಾಗೆಲ್ಲ ಸಾಮಾಜಿಕ ಜಾಲತಾಣದಲ್ಲೆಲ್ಲ ವೈರಲ್ ಆಯಿತು ಅದು ಡಿಲೀಟ್ ಮಾಡಿಬಿಟ್ರು. ಡಿಲೀಟ್ ರಾಜ ಇವರು. ಹೇ, ಒಂದು ಹೆಜ್ಜೆ ಮುಂದೆ ಬರ್ತಾರೆ, ಯಾರನ್ನ ಪಾಯಿಂಟ್ ಔಟ್ ಮಾಡಿಬಿಟ್ರೆ ಎರಡು ಹೆಜ್ಜೆ ಹಿಂದೆ ಹೋಗ್ತಾರೆ.